ತುಂಬಾ ಈಗ ಬಿಸಿಲು ಜಾಸ್ತಿ ಇದೆ ಹಾಗಾಗಿ ಈ ಟೈಮಲ್ಲಿ ಎಕ್ಸಾಮ್ ಮಾಡಿದ್ರೆ ಹೇಗೆ ಇನ್ನು ನೆಕ್ಸ್ಟ್ ಒನ್ ಇನ್ಕ್ರೀಸಿಂಗ್ ಆಫ್ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಂತ ಮತ್ತು ಲೆಸ್ ಪ್ರಿಪ್ರೇಷನ್ ಟೈಮ್ ಪ್ರಿಪ್ರೇಷನ್ ಆಗೋದಕ್ಕೆ ನಮಗೆ ತುಂಬ ಟೈಮ್ ಕಡಿಮೆ ಇದೆ ಅದಕ್ಕೋಸ್ಕರ ನಮಗೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೀಟ್ ಎಕ್ಸಾಮ್ 2023 ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಹಾಗೆ NTA ಎಕ್ಸಾಮ್ನ ಅಧಿಕೃತ ಟ್ವಿಟರ್ ಖಾತೆಗೆ ಮತ್ತು ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ಗೆ ಟ್ವಿಟರ್ ಮುಖಾಂತರ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ದಯವಿಟ್ಟು ಪೋಸ್ಟ್ಪೋನ್ ಮಾಡಲೇಬೇಕು ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್ ನಿಜವಾಗಲೂ UG 2023 ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇದೆಯಾ ಪೋಸ್ಟ್ಪೋನ್ ಆಗುತ್ತಾ ಪೋಸ್ಟ್ಪೋನ್ ಆಗಿದೆಯಾ ನಿಜವಾಗಲೂ ಪೋಸ್ಟ್ಪೋನ್ ಆಗುತ್ತಾ ಸರ್ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಡೈಲಿ ಎವ್ರಿ ಡೇ ಟ್ವಿಟರ್ ಮುಖಾಂತರ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಯುದ್ಧದ ರೀತಿಯಲ್ಲಿ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೊಡ್ತಾ ಇರೋ ಫಸ್ಟ್ ರೀಸನ್ ಅಂದರೆ ಈಟ್ ವೇವ್ಸ್ ತುಂಬ ಈಗ ಬಿಸಿಲು ಜಾಸ್ತಿ ಇದೆ ಹಾಗಾಗಿ ಈ ಟೈಮಲ್ಲಿ ಎಕ್ಸಾಮ್ ಮಾಡಿದ್ರೆ ಹೇಗೆ ಇನ್ನು ನೆಕ್ಸ್ಟ್ ಒನ್ ಇನ್ಕ್ರೀಸಿಂಗ್ ಆಫ್ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಂತ ಮತ್ತು ಲೆಸ್ ಪ್ರಿಪ್ರೇಷನ್ ಟೈಮ್ ಪ್ರಿಪ್ರೇಷನ್ ಆಗೋದಕ್ಕೆ ನಮಗೆ ತುಂಬ ಟೈಮ್ ಕಡಿಮೆ ಇದೆ ಅದಕ್ಕೋಸ್ಕರ ನಮಗೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಬೋರ್ಡ್ ಕ್ಲಾಶಿಂಗ್ ವಿತ್ ನೀಟ್ UG ಪಂಜಾಬ್ ಎಕ್ಸಾಮ್ಸ್ May 6 ಮುಗಿಯುತ್ತೆ May 6 ಎಕ್ಸಾಮ್ ಮುಗಿದ್ರೆ ನಾವು May 7 ಎಕ್ಸಾಮ್ ಬರೀಬೇಕು ವಿತಿನ್ 1 ನಾವು ಹೇಗೆ ಪ್ರಿಪೇರ್ ಆಗಬೇಕು ಪ್ರಿಪರೇಷನ್ ಮಾಡೋದಕ್ಕೆ ಟೈಮೇ ಆಗ್ತಿಲ್ಲ ನಮಗೆ ಹಾಗಂತ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾ ಇದ್ದಾರೆ ಹಾಗಾದರೆ ನಿಜವಾಗಲೂ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ #ಟ್ಯಾಗ್ ಮುಖಾಂತರ ವಿದ್ಯಾರ್ಥಿಗಳು ಪೋಸ್ಟ್ಪೋನ್ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಇಲ್ಲೊಂದು ಆ್ಯಶ್ ಇದೆ ನೋಡಿ ಇಲ್ಲೊಂದು #ಟ್ಯಾಗ್ ಇದೆ ನೋಡಿ #ನಮೋಜಿ ಎಲ್ಪ್ ನೀಟ್ UG 2023 ಈ #ಟ್ಯಾಗ್ ಮುಖಾಂತರ ವಿದ್ಯಾರ್ಥಿಗಳು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ಓಕೆ ಫಸ್ಟ್ ಪೋಸ್ಟ್ಪೋನ್ ಆಗುತ್ತೋ ಬಿಡುತ್ತೋ ನೀವು ನಿಮ್ಮ ಗಮನನ ಓದೋ ಕಡೆ ಕೊಡಿ ಫಸ್ಟು ನಿಮ್ಮ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಎಷ್ಟು ಓದಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹಾಗಾದರೆ ಈ ಟ್ವಿಟರ್ ಅಭಿಯಾನಕ್ಕೆ NTA ಕಡೆಯಿಂದ ಇದುವರೆಗೂ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ NTA ಕಡೆಯಿಂದನಾಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಕಡೆಯಿಂದನಾಗಲಿ ಅಥವಾ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಇವರು ಯಾರ ಕಡೆಯಿಂದನು ಒಂದು ರೆಸ್ಪಾನ್ಸ್ ಬಂದಿಲ್ಲ ಒಟ್ಟಿನಲ್ಲಿ ಡೇ ಬೈ ಡೇ ಟ್ವಿಟರ್ ಖಾತೆಯಲ್ಲಿ ಈ #ಟ್ಯಾಗ್ ಮುಖಾಂತರ ವಿದ್ಯಾರ್ಥಿಗಳು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಮಾಡಿ ಅಂತ ಅಭಿಯಾನನ ಜಾಸ್ತಿ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ವಿದ್ಯಾರ್ಥಿಗಳೇ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ May 7 2023 ಎಕ್ಸಾಮ್ಸ್ ಇದೆ ಆ್ಯಸ್ ಅಫಿಷಿಯಲ್ ಶೆಡ್ಯೂಲ್ ನೀವು ಆ ಟೈಮನ್ನು ವೇಸ್ಟ್ ಮಾಡಬೇಡಿ ಈಗ ಸಿಕ್ಕಿರೋ ಟೈಮನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಗೋಲ್ ಬಗ್ಗೆ ಥಿಂಕ್ ಮಾಡಿ ನೀವು ಮೆಡಿಕಲ್ ರ್ಯಾಂಕಿಂಗ್ ಬೇಕೇ ಬೇಕು ಅಂದರೆ ಮಿನಿಮಮ್ ನಿಮ್ಮ ಮಾರ್ಕ್ಸ್ 600 ಆರ್ ಎಬೋ ಇರಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಟ್ರೈ ಟು ವರ್ಕ್ ಹಾರ್ಡ್ ಇನ್ ಎ ಸ್ಮಾರ್ಟ್ ವೇ May 2 ಅಡ್ಮಿಷನ್ ಕಾರ್ಡು ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ವಿದ್ಯಾರ್ಥಿಗಳೇ May 7 ಎಕ್ಸಾಮ್ಸ್ ಇದೆ ಗೆಟ್ ರೆಡಿ ಫಾರ್ ಯುವರ್ ಎಕ್ಸಾಮಿನೇಷನ್